ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ ಪ್ರಕರಣದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಅವರ ತಂದೆ ಅರೆಸ್ಟ್ ಆಗಿದ್ದಾರೆ ಬೌರಿಂಗ್ ಆಸ್ಪತ್ರೆಯಲ್ಲಿ. ವೈದ್ಯಕೀಯ ಪರೀಕ್ಷೆಯ ನಂತರ ಅವರನ್ನ ಮ್ಯಾಜಿಸ್ಟ್ರೇಟ್ ಮನೆಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ನಿನ್ನೆ ಮಧ್ಯಾಹ್ನ ದೇವೇಗೌಡರ ಮನೆಯಿಂದನೇ ರೇವಣ್ಣನವರನ್ನ ಅರೆಸ್ಟ್ ಮಾಡಲಾಯಿತು. ಪ್ರಜ್ವಲ್ ಇನ್ನೇನು ದುಬೈನಿಂದ ಮಂಗಳೂರಿಗೆ ಬಂದು ಇಳಿತಾರೆ ಅನ್ನುವ ಸುದ್ದಿಯ ಮಧ್ಯದಲ್ಲಿ ಜುಡಿಷಿಯಲ್ ಕಸ್ಟಡಿಗೆ ರೇವಣ್ಣರವರನ್ನ ಕೊಡಲಾಗತ್ತಾ, ಪೊಲೀಸ್ ಕಸ್ಟಡಿಗೆ ವಾಪಸ್ ಪಡೆಯಲಾಗತ್ತಾ ಅನ್ನುವ ಕುತೂಹಲ. ಈಗ ರೇವಣ್ಣವರನ್ನ ಬೌರಿಂಗ್ ಆಸ್ಪತ್ರೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಮ್ಯಾಜಿಸ್ಟ್ರೇಟ್ ಮನೆಗೆ, ನ್ಯಾಯಾಧೀಶರ ಮನೆಯಲ್ಲಿ ಅವರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಸಹಜ, ರೇವಣ್ಣನವರ ಪರ ವಕೀಲರು ನಾಯಕ್ ಅನ್ನುವಂತಹ ವಕೀಲರು ಜಾಮೀನಿಗಾಗಿ ವಾದವನ್ನ ಮಾಡಿಸ್ತಾರೆ. ದುರುದ್ದೇಶದಿಂದ ಬಂಧಿಸಲಾಗಿದೆ ಅಂತಾರೆ ರೇವಣ್ಣನವರು. ಏನೂ ಸಾಕ್ಷಿ ಇಲ್ಲ ನನ್ನ ವಿರುದ್ಧ, ದುರುದ್ದೇಶದಿಂದ ನನ್ನನ್ನು ಅರೆಸ್ಟ್ ಮಾಡಲಾಗಿದೆ, ಏನೂ ಸಾಕ್ಷಿ ಇಲ್ಲ, ರೇವಣ್ಣವರ ಮಾತು. ಅರೆಸ್ಟ್ ಆದ ನಂತರ ಮೊಟ್ಟ ಮೊದಲ ರಿಯಾಕ್ಷನ್ ಬೌರಿಂಗ್ ಆಸ್ಪತ್ರೆಯಲ್ಲಿ ಮಾಧ್ಯಮಗಳಿಗೆ ರೇವಣ್ಣನವರ ಹೇಳಿಕೆ. ಕಸ್ಟಡಿಯಲ್ಲಿದ್ದಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಇದು ದುರುದ್ದೇಶದಿಂದ ನಡೆಸಲಾಗಿರುವ ಬಂಧನ, ದುರುದ್ದೇಶದಿಂದ ನನ್ನನ್ನು ಬಂಧಿಸಲಾಗಿದೆ, ಯಾವುದೇ ಸಾಕ್ಷ್ಯಗಳು ನನ್ನ ವಿರುದ್ಧ ಇಲ್ಲ ಅಂತಿದ್ದಾರೆ ರೇವಣ್ಣ. ದೇವೇಗೌಡರ ಕುಟುಂಬದಲ್ಲಿ ಮೊಟ್ಟ ಮೊದಲನೇ ಅರೆಸ್ಟ್ ಇದೆ. ಮುಂದಿನ ದಿನಗಳಲ್ಲಿ ಹೆಂಗೆ ಟರ್ನ್ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಕೂಡ ನನ್ನ ಜೊತೆಗಿದ್ದಾರೆ. ಹಲೋ ಪ್ರಶಾಂತ್. ಒಂದು ಸಲ ರೇವಣ್ಣ ಏನು ಹೇಳಿದ್ರು ಬೌರಿಂಗ್ ಹಾಸ್ಪಿಟಲ್ ಕೇಳಿಸ್ಕೊಳ್ಳಿ. ರಾಜಕೀಯದಲ್ಲಿ ಯಾವುದೇ ಅಪಾತ್ರ ಇಲ್ಲ, ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ದಲೇ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಏನು ಪುರಾವೆ ಸಿಕ್ಕಿಲ್ಲ ಅಂತ 1ನೇ ತಾರೀಕು ರಾಜಕೀಯದಲ್ಲಿ ಯಾವುದೇ ಅಪಾತ್ರ ಇಲ್ಲ, ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ದಲೇ 28ನೇ ತಾರೀಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.